ಇವತ್ತು ಚಲವಾದಿ ಸಮುದಾಯದಲ್ಲಿ ಸುಮಾರು ಸುದೀರ್ಘವಾಗಿ 50 ವರ್ಷಗಳ ಕಾಲ ರಾಜಕೀಯ, ಸಾಮಾಜಿಕವಾಗಿ, ಧಾರ್ಮಿಕವಾಗಿ ನಮ್ಮ ಸಮುದಾಯವನ್ನು ಮುನ್ನಡೆಸಿದಂಥ ಮಹನೀಯರುಗಳು ರಾಜ್ಯ ಮಟ್ಟದಲ್ಲಿ ಒಂದು ಕಡೆಗೆ ಸೇರಿಸಿ ಅವರಿಗೆ ನುಡಿನಮನ ಸಲ್ಲಿಸೋ ಕಾರ್ಯಗಳು ಆಗಿರಲಿಲ್ಲ. ಅವರವರ ವ್ಯಾಪ್ತಿಗೆ, ಅವರವರ ಜಿಲ್ಲೆಗೆ, ಅವರವರ ತಾಲೂಕಲ್ಲಿ ಕಾರ್ಯಕ್ರಮಗಳು ಆಗಿತ್ತು. ಹಾಗಾಗಿ ರಾಜ್ಯ ಮಟ್ಟದಲ್ಲಿ ಆ ನಮ್ಮ ಸಮುದಾಯದವರಿಗೆ ಒಂದು ಕೃತಜ್ಞತೆಯನ್ನು ಅರ್ಪಿಸಬೇಕು ಅನ್ನೋ ಕಾರಣದಿಂದ ಇಡೀ ಚಲವಾದಿ ಸಮುದಾಯದ ಎಲ್ಲ ಶಾಸಕರು, ಎಲ್ಲ ಸಂಘಟನೆಗಳ ಒಕ್ಕೂಟದ ಪದಾಧಿಕಾರಿಗಳು ಮತ್ತು ಪೂಜೆ ಎಲ್ಲ ಸ್ವಾಮೀಜಿಗಳ ಸಾನ್ನಿಧ್ಯದಲ್ಲಿ ಸಂವಿಧಾನದ ಬಳಗದ ವತಿಯಿಂದ ಬಂಡಾಯದ ಬೇರುಗಳು ಅಂತೇಳಿ ಒಂದು ಅದ್ಭುತವಾದಂಥ ಹೋರಾಟದ ಪುಸ್ತಕವನ್ನು ರಚನೆ ಮಾಡಿ ಅವರ ಕುಟುಂಬವನ್ನು ಕರೆಸಿ ಅವರಿಗೆ ಒಂದು ಹೋರಾಟಕ್ಕೆ ಒಂದು ಒಳ್ಳೆಯ ಗೌರವವನ್ನು ತಂದುಕೊಡ್ತಕ್ಕಂಥ ಕಾರ್ಯಕ್ರಮವನ್ನು ಇದನ್ನು ಮಾಡಿದ್ದೇವೆ. ಈ ಕಾರ್ಯಕ್ರಮದ ಉದ್ದೇಶ ಇಷ್ಟೇ, ಆಳುವ ಸಮಾಜ ಆಗಬೇಕು ಅಂತ ಅಂಬೇಡ್ಕರ್ ಆಸೆ. ಆಳುವ ಸಮಾಜ ಆಗಬೇಕಾದ್ರೆ ನಾವೆಲ್ಲರೂ ಒಂದು ಫ್ರೇಮ್ನಲ್ಲಿ ಇರಬೇಕು ಅನ್ನೋದು ಅಂಬೇಡ್ಕರ್ ಆಸೆ. ಹಾಗಾಗಿ ಆಳುವ ಸಮುದಾಯದ ಲಕ್ಷಣ ಅಧಿಕಾರ ಹಿಡಿಬೇಕು ಅನ್ನೋದಕ್ಕೋಸ್ಕರವಾಗಿ ಚಲವಾದಿ ಸಮುದಾಯ ಒಗ್ಗಟ್ಟಾಗಬೇಕು. ನಾವೀಗಾಗಲೇ ಹಲವಾರು ನಾಯಕರುಗಳನ್ನ ಕಳ್ಕೊಂಡಿದ್ದೇವೆ. ಮುಂದಿನ ನಾಯಕತ್ವ ಹೇಗಿರಬೇಕು, ಗೊತ್ತು ಗುರಿಗಳೇನು ಅನ್ನೋದ್ರ ಬಗ್ಗೆ ಚರ್ಚೆ ಮಾಡಿ ಸೂಕ್ತವಾದ ಸಂದರ್ಭದಲ್ಲಿ ಈ ರಾಜ್ಯಕ್ಕೆ ಈ ಸಮುದಾಯದ ಒಬ್ಬ ಮುಖ್ಯಮಂತ್ರಿ ಆಗಬೇಕು ಅಂತಕ್ಕಂಥ ಉದ್ದೇಶವನ್ನು ಇಟ್ಟುಕೊಂಡು ಈ ಕಾರ್ಯಕ್ರಮ ಆಯೋಜನೆ ಮಾಡಿದ್ದೇವೆ. ಸಂವಿಧಾನ ಪ್ರಜಾಪ್ರಭುತ್ವದಲ್ಲಿ ಎಲ್ಲರಿಗೂ ಹಕ್ಕಿದೆ. ಆದರೆ 1,10,00,000 ಇರತಕ್ಕಂಥ ಈ ಸಮುದಾಯದ ನಾಯಕತ್ವ, ಈ ಸಮುದಾಯದ ಎಲ್ಲರೂ ಸಹ ಇವತ್ತು ನಾವು ಹೋರಾಟ ಮಾಡಬೇಕಾದಂಥ ಅನಿವಾರ್ಯತೆ ಇದೆ. ಹಾಗಾಗಿ ನಾವೊಂದು ಕೃತಜ್ಞತಾ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ವಿ, ನುಡಿನಮನವನ್ನು ಸಲ್ಲಿಸಿದ್ದೀವಿ. ಎಲ್ರಿಗೂ ಒಳ್ಳೆಯದಾಗಲಿ ಅಂತೇಳಿ ನಾನು ಸಂದರ್ಭದಲ್ಲಿ ಕೇಳ್ಕೊಳ್ತೀನಿ.